ನನಗೆ ಯಾರೋ ಹೇಳಿದ್ರು ಏಯ್ ಇರ ಇಡಲ್ಲ ಈ ಮಳವಳ್ಳಿಯವರು ಬಹಳ ಚೇಷ್ಟೆ ಇಳಿರ ಬೋಲೋ ಭಾರತ್ ಮತಾ ಕೀ ನನ್ನೆಲ್ಲ ನನ್ನ ತಾಯಿಂದ ಶ್ರೀಶಕ್ತಿ ಹೆಣ್ಮಕ್ಳಿಗೆ ಗೃಹ ಲಕ್ಷ್ಮಿಗಳಿಗೆ ಗಣಿಸಿರುವ ಗೃಹ ಜ್ಯೋತಿಗಳಿಗೆ ಬಂಧುಗಳೇ ವೇದಿಕೆ ಇರುವಂಥ ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಸಾಹೇಬ್ರೆ ಅವರೇ ನರೇಂದ್ರ ಸ್ವಾಮಿ ಅವರೇ ರಮೇಶ್ ಪಂಡಿಸಿದ್ದೇಗೌಡ್ರೆ ರವಿ ಗಾಣಿಗಾರ್ ಅವರೇ ಮಧು ಮಾದೇಗೌಡ್ರೆ ದರ್ಶನ್ ಪುಟ್ಟಣ್ಣನವ್ರೆ ಅವರೇ ದಿನೇಶ್ ಗೂಳಿಗೌಡ್ರೆ ರವಿಶಂಕರ್ ಅವರೇ ಮರ್ತಿಪೇಗೌಡ್ರೆ ಪುಡ್ಸಾಮ್ ಗೌಡ್ರೆ ಶಿವಣ್ಣವ್ರೆ ಚಂದ್ರಶೇಖರ್ ಅವರು ಆಮೇಲೆ ಹೊಸ್ದ ಒಂದು ಗಂಡು ರೆಡಿ ಮಾಡಿದೀವಿ ಸ್ಟಾರ್ ಚಂದ್ರು ಗೌಡ್ರೆ ಡಿ ಸಿ ಸಿ ಅಧ್ಯಕ್ಷ ಅಂತ ಗಂಗಾಧರ್ ಅವ್ರೆ ಕಾರ್ಯಾಧ್ಯಕ್ಷರಿದ್ದಾರೆ ಮುಂದಕ್ಕೆ ಅಧ್ಯಕ್ಷ ಆಗ್ತಾ ಇದಾರೆ ಚಿದೂರ್ ಅವರೇ ನಮ್ಮ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರೇ ಶೇಖರ್ ಅವರು ಡಿ ಸಿ ಕುಮಾರ್ ಅವರು ಯತೀಶ್ ರವರು ಮತ್ತು ವಿಶೇಷವಾಗಿ ನಮಗೆಲ್ಲ ಆಶೀರ್ವಾದವನ್ನು ಮಾಡಿ ನುಡ್ದಂತ ನಡೆದು ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನನ್ನ ತಾಯಂದಿರಿ ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರಗಳು ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೀನಿ ಬಂಧುಗಳೇ ನಾನು ಸಿದ್ದರಾಮಯ್ಯನವರು ನಿಮ್ ಕೇಲಿ ಜೈಕಾರ ಹಾಸ್ಕೊಳ್ಳಿಕ್ಕೆ ಬರಲಿಲ್ಲ ನಿಮ್ ಓನಾರ ಹಾಸ್ಕೊಳ್ಳಿಕ್ಕೆ ಬರಲಿಲ್ಲ ಎಂಟು ಕ್ಷೇತ್ರದಲ್ಲಿ ಏಳು ಕ್ಷೇತ್ರವನ್ನು ಕೊಟ್ಟು ಈ ಐದು ಗ್ಯಾರಂಟಿಗಳನ್ನು ಅನುಷ್ಠಾನ ತರಕ್ಕೆ ತಾವು ಕಾಣಕತ್ರೆ ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರಗಳನ್ನು ಅರ್ಪಿಸ್ಲಿಕ್ಕೆ ನಾವಿಲ್ಲಿಗೆ ಬಂದಿದ್ದೇವೆ ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ ದೇವರು ಹೊರನೂ ಕೊಡೋದಿಲ್ಲ ಶಾಪನ್ನು ಕೊಡೋದಿಲ್ಲ ಅವಕಾಶ ಮಾತ್ರ ಕೊಡ್ತೇನೆ ಅಂತ ಹೇಳ್ತಾ ಇದ್ದೇನೆ ಹಂಗೆ ನೀವು ಕೊಟ್ಟಂತ ಅವಕಾಶದಿಂದ ಈ ದೇಶಕ್ಕೆ ಮಾದರಿಯಾಗಿ ನಾವು ಏನು ಬೆಳಗಾಂನಿಂದ ಪ್ರಜಾಧ್ವನಿ ಯಾತ್ರೆ ಪ್ರಾರಂಭ ಮಾಡಿದೋ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿದ್ದ ಜಾಗಕ್ಕೆ ಹೋಗಿ ಗಾಂಧಿ ಬಾವಿಯಿಂದ ನೀರನ್ನು ತೆಗೆದು ಬೆಳಗಾಂ ರಸ್ತೆ ಮೇಲೆ ಚೆಲ್ಲಿ ನಾನು ಸಿದ್ದರಾಮಯ್ಯನವರು ಮಲ್ಲಿಕಾರ್ಜುನ ಖರ್ಗೆ ಅವರು ಕಸ ಕುಡಿಸಿ ಈ ರಾಜ್ಯದಲ್ಲಿ ಅನಿಷ್ಟವಾದಂತಹ ಕೊಳೆಯನ್ನ ನಿರ್ಮಾಣ ಮಾಡಬೇಕು ಈ ಜನ ಕಷ್ಟದಲ್ಲಿದ್ದಾರೆ ಬೆಲೆ ಏರಿಕೆ ಗಗನಕ್ಕೋಗಿದೆ ಎಲ್ಲರ ಬದುಕನ್ನು ಹಸನು ಮಾಡಬೇಕು ಅಂತೇಳಿ ಸಂಕಲ್ಪವನ್ನು ಮಾಡಿ ಬೆಳಗಾಂನಲ್ಲಿ ಗೃಹ ಜ್ಯೋತಿ ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡಿದ್ರು ಇವತ್ತು ಇಡೀ ರಾಜ್ಯ ಪ್ರವಾಸ ಮಾಡ್ಕೊಂಡು ಬಂದಾಗ ಮಂಡಿಕ್ಕೂ ಬಂದಿದ್ದೆ ಆಗ ಒಂದು ಮಾತು ಹೇಳಿದೆ ನಾವು ಈ ಸಂದರ್ಭದಲ್ಲಿ ನೀವೆಲ್ಲ ಯೋಚನೆ ಮಾಡಬೇಕು ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಹೊಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ ಒಂದು ಮಾತು ಹೇಳಿದ್ದೆ ಇವತ್ತು ಎಂತಕ್ಕೆ ಬಂದಿದ್ದೀವಿ ಇಲ್ಲಿ ನಮ್ಮ ಐದು ಗ್ಯಾರಂಟಿಗಳ ಸಮಾವೇಶ ಐದು ಬೆರಳು ಸೇರಿ ಕೈ ಮುಷ್ಟಿ ಆಯಿತು ಐದು ಕ್ಯಾರಂಟಿ ಸೇರಿ ಈ ಕೈ ಗಟ್ಟಿ ಆಯಿತು ಇದನ್ನ ನೋಡಿ ಅರಳಿದ ಕಮಲ ಮುದುರು ಹೋಯಿತು ಇದನ್ನು ನೋಡಿ ಕುಮಾರಣ್ಣ ತೆನೆ ಮಹಿಳೆಯನ್ನ ಬಿಸಾಕ್ಬಿಟ್ಟು ಕಮಲನ ತಪ್ಪ ಹೊಂಟೋದ್ರು ಐದು ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯ್ತು ಕರ್ನಾಟಕ ರಾಜ್ಯ ಸಮೃದ್ಧಿ ಆಯ್ತು ಕರ್ನಾಟಕ ರಾಜ್ಯ ಪ್ರಭುತ್ವ ಆಯಿತು ನಾನು ಈ ಕಡೆ ಯಾಕೆ ಬಂದು ನಿಂತ್ಕೊಂಡೆ ಅಂತಂದ್ರೆ ನಮ್ಮ ಚಲರಾಯ ಸ್ವಾಮಿ ಈ ಜಿಲ್ಲೆಯಲ್ಲಿ ಐದು ಜನ ಎಮ್ ಎಲ್ ಎಗಳು ಕೊಟ್ಟಿದ್ದೀರಿ ಒಬ್ರು ರೈತರಿಗೆ ಅನ್ನದ ಆತನ ಮಗನ ಕೊಟ್ಟಿದ್ದೀರಿ ಆರು ಜನ ಇನ್ನೊಂದು ಶಿವಶಂಕರ್ ನಮ್ಮ ರವಿಶಂಕರ್ ಆ ತಾಯಿಂದ ಆ ಮಗು ನಗು ನಗು ಕಾಣ್ತಾ ಇದೆ ನನಗೆ ಎಲ್ಲರೂ ಉಚಿತವಾಗಿ ಬಸ್ ಫ್ರೀಯಾಗಿ ಓಡಾಡ್ತಾ ಇದ್ದಾರೆ ಶಕ್ತಿ ಯೋಜನೆ ಬಳಕೆ ಆಗ್ತಾ ಇದೆ ತಾಯಿ ನಿಜರ ಸುಳ್ಳ ಬಸ್ ಅಲ್ಲಿ ಓಡ್ದಾದ್ರೆ ಕೈ ಎತ್ತಿ ಇಲ್ಲ ಕೈ ಎತ್ತಬೇಡಿ ಅವರ ಸಾವಿರ ರೂಪಾಯಿ ಬತ್ತಾಯಿದೆ ಇಲ್ಲ ಬಂದ್ರೆ ಕೈ ಎತ್ತಿ ಇಲ್ಲ ಕೈ ಎತ್ತಬೇಡಿ ನಿಮ್ ಹೆಂಗಸರಿಗೂ ಬತ್ತಾಯಿದ ಇಲ್ಲೋ ಅವ್ರು ಕೊಡ್ತಾ ಇದ್ದೀವಿ ನಿಮ್ ಕೊಟ್ಟಿದ್ರೆ ಎಲ್ಲ ಶಾಪ್ ಕೊಟ್ಟೋಗೋದು ದುಡ್ಡು ಇದ್ದಾರೆ ಗುಡ್ ಇಷ್ಟೇ ಸಾಕು ಇನ್ನೇನು ಬೇಕು ನಮಗೆ ಅನ್ನಭಾಗ್ಯ ಹತ್ತು ಕೆ ಜಿ ಮಾತಂತೆ ಕೊಟ್ಟು ಶಕ್ತಿ ಯೋಜನೆ ಆಯ್ತು ಗೃಹಲಕ್ಷ್ಮಿ ಆಯ್ತು ಮಂಡ್ಯ ಜಿಲ್ಲೆಯಲ್ಲಿ ಸ್ವಲ್ಪ ಕಳ್ಳರು ಇದ್ದಾರೆ ಕರೆಂಟ್ ಬಿಲ್ ಕಟ್ತಾ ಇದ್ರು ಮೊದಲಿಂದನೂ ಆದ್ರೆ ಈಗ ಯಾರು ಕರೆಂಟ್ ಕಟ್ತಾ ಇಲ್ಲ ನಮ್ಮ ಡಿ ಸಿ ಲಿಸ್ಟ್ ಕೊಟ್ಟವ್ರೆ ತೊಂಬತ್ತೇಳು ಪರ್ಸೆಂಟ್ ಜನ ಇನ್ನೂರು ಯೂನಿಟ್ ಒಳಗಡೆ ವಿದ್ಯುತ್ ಶಕ್ತಿನ ಉಪಯೋಗಿಸ್ತಾ ಇದ್ದಂತ ಜನ ಜೀರೋ ಕರೆಂಟ್ ಬರ್ತಾ ಇದ್ದಾರೇನ್ರಿ ಏನ್ರಪ್ಪ ಏನ್ರಿ ಬಿಲ್ ಕಟ್ಟಿರೇನ್ರಿ ಯಾರು ಇಲ್ಲ ಇದನ್ನ ಕುಮಾರಸ್ವಾಮಿ ಮಾಡಿದ್ರ ಬೊಮ್ಮಯ್ಯ ಮಾಡಿದ್ರ ಇಲ್ಲ ಬಿ ಯಡಿಯೂರಪ್ಪನವ್ರು ಮಾಡಿದ್ರ ಇಂಥ ಕಾರ್ಯಕ್ರಮನ ಯಾರು ಕೂಡ ಮಾಡಲಿಲ್ಲ ದೇವರು ನಮಗೆ ಕೊಟ್ಟಿರೋದು ಎರಡು ಆಯ್ಕೆ ಒಂದು ಕೊಟ್ಟು ಹೋಗ್ಬೇಕು ಇಲ್ಲ ಒಂದ್ ಬಿಟ್ಟು ಹೋಗ್ಬೇಕು ಒಂದು ಕೊಟ್ಟು ಹೋಗ್ಬೇಕು ಒಂದ್ ಬಿಟ್ಟು ಹೋಗ್ಬೇಕು ಹಂಗೆ ಭಗವಂತ ನಮಗೆ ಕೊಟ್ಟಂತ ಈ ಅವಕಾಶದಲ್ಲಿ ನೀವು ನಮಗೆ ಕೊಟ್ಟಂತ ಶಕ್ತಿ ನಾನು ಆಗಲೇ ಪ್ರಾರಂಭದಲ್ಲಿ ಹೇಳಿದ್ನಲ್ಲ ವರನೂ ಕೊಡೋದಿಲ್ಲ ಶಾಪನೂ ಕೊಡೋದಿಲ್ಲ ಅವಕಾಶ ಮಾತ್ರ ಕೊಡ್ತೇನೆ ಅಂತ ಈ ಅವಕಾಶ ಸಿಕ್ಕಿದಾಗ ನಾನು ಸಿದ್ದರಾಮಯ್ಯವರು ಚೆಲ್ಲುರಾಯ ಸ್ವಾಮಿ ಅವರು ಪರಮೇಶ್ವರ್ ಅವರು ಎಲ್ಲ ನಾವೆಲ್ಲ ಅಧಿಕಾರವನ್ನು ತೆಗೆದುಕೊಂಡು ಮೊದಲನೇ ಕ್ಯಾಬಿನೆಟ್ನಲ್ಲೇ ಬಂದು ನಾವೆಲ್ಲ ಹೋಗಿ ವಿಧಾನಸೌಧದಲ್ಲಿ ಬಂದು ಈ ಐದು ಗ್ಯಾರಂಟಿಗಳನ್ನ ನಾವು ಅನುಷ್ಠಾನಕ್ಕೆ ತಂದು ನುಡಿದಂತೆ ಇವತ್ತು ನಡೀತಿದ್ದೇವೆ ನನಗೆ ಈ ಈ ಸ್ವಾಮಿ ಅವರು ನಮ್ಮ ಡಿ ಸಿ ಅವರು ನನಗೆ ಬುದ್ಧ ಬುದ್ಧ ಕೊಟ್ಟರು ಬೇಡ ನನಗೆ ಬುದ್ಧ ಬೇಡ ಚಲರಾಯ ಸ್ವಾಮಿ ಒಂಥರ ಧರ್ಮರಾಯ ಇದ್ದಂಗೆ ಇಲ್ಲಿ ನೋಡಿದೆ ನಮ್ಮ ನರೇಂದ್ರ ಸ್ವಾಮಿ ಭೀಮ ಇದ್ದಂಗೆ ಆ ಐದು ಜನ ಯಶಸ್ವಿ ಯಶಸ್ಸಾಗಬೇಕಾದ್ರೆ ನಾನು ಅಸೆಂಬ್ಲಿಲಿ ಒಂದಿನ ಒಂದು ಮಾತು ಮಾತಾಡಿದೆ ಯಡಿಯೂರಪ್ಪನವ್ರಿಗೆ ಯಡಿಯೂರಪ್ಪನವ್ರೆ ಯಶಸ್ಸಿನ ಆಗ್ಬೇಕಾದ್ರೆ ಧರ್ಮರಾಯಿನ ಧರ್ಮತ್ವ ಇರಬೇಕು ದಾನ ಶೂನ ಕರ್ಣನ ದಾನತ್ವ ಇರಬೇಕು ಅರ್ಜುನನ ಗುರಿ ಇರಬೇಕು ಭೀಮನ ಬಲ ಇರಬೇಕು ವಿದುರನ ನೀತಿ ಇರಬೇಕು ಕೃಷ್ಣನ ತಂತ್ರ ಇರಬೇಕು ಆಗ ಮಾತ್ರ ಯಶಸ್ಸಾಗಲಿಕ್ಕೆ ಸಾಧ್ಯ ಅಂತೇಳಿ ಒಂದು ಮಾತನ್ನು ಹೇಳಿದೆ ಹಂಗೆ ಇವತ್ತು ನಾವು ಈ ಜಿಲ್ಲೆಗೆ ಪಾದಾರ್ಪಣೆ ಮಾಡಿದಾಗ ಇವತ್ತು ನಾಲ್ಕು ವರ್ಷ ಆಯಿತು ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಸಿದ್ದರಾಮಯ್ಯನವರು ಎರಡನೇ ಬಾರಿಗೆ ವಿರೋಧ ಪಕ್ಷದ ನಾಯಕರಾಗಿ ಒಂದೇ ದಿನ ಅವ್ರನ್ನ ಸೋನಿಯಾ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕರಾಗಿ ಮುಂದುವರಿಸಿದ್ರು ನನ್ನ ಕಾಂಗ್ರೆಸ್ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ರು ನಾಲ್ಕು ವರ್ಷ ಆಯ್ತು ಮಾರ್ಚ್ ಹತ್ತನೇ ತಾರೀಕು ಇವತ್ತು ಬಂದು ಈ ಮಂಡ್ಯದ ಗಡ್ಡು ಭೂಮಿಲಿ ಖಾಲಿ ಇದ್ದಂತ ಭೂಮಿಲಿ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾದಂತ ಗೂಳಿಗೌಡನ್ನ ನೀವೆಲ್ಲ ಸೇರಿ ಆಯ್ಕೆ ಮಾಡಿದ್ರಿ ನಮ್ಮ ಮಧು ಮಾದೇಗೌಡರನ್ನ ಆಯ್ಕೆ ಮಾಡಿದ್ರಿ ಈ ಜಿಲ್ಲೆಯಲ್ಲಿ ಆರು ಜನ ಶಾಸಕರನ್ನ ಆಯ್ಕೆ ಮಾಡಿದ್ರಿ ಇದಕ್ಕಿಂತ ಭಾಗ್ಯ ಏನ್ ಬೇಕು ನಿಮಗೆ ನಾವು ನಿಮ್ಮ ಋಣವನ್ನು ತೀರಿಸ್ಲಿಕ್ಕೋಸ್ಕರ ನಿಮ್ಮ ಋಣವನ್ನು ತಿಳಿಸ್ಲಿಕ್ಕೋಸ್ಕರ ಇವತ್ತು ನಾನು ಸಿದ್ದರಾಮಯ್ಯನವರು ಬಂದಿದ್ದೇವೆ ಹಿಂದೆ ದಳ ಸರ್ಕಾರ ಇತ್ತು ಪಟ್ಟಿ ತೆಗೆದುಕೊಂಡು ಬನ್ನಿ ಬಿಜೆಪಿ ಸರ್ಕಾರ ಆಯಿತು ಪಟ್ಟಿ ತೆಗೆದುಕೊಂಡು ಬನ್ನಿ ಎಲ್ಲಿ ಬೇಕಾದ್ರೂ ಚರ್ಚೆ ಮಾಡಲಿಕ್ಕೆ ನಾ ಸಿದ್ಧ ಇದ್ದೇನೆ ಈ ವರ್ಷನೇ ನಾವು ಮೊದಲನೇ ವರ್ಷ ಕಾವೇರಿಯ ಜನಾಲಯ ಪ್ರದೇಶದಲ್ಲಿ ಬರೀ ಕೆರೆಗಳನ್ನು ತುಂಬಿಸಲಿಕ್ಕೆ ಚಾನುಲುಗಳನ್ನು ಬದಲಾವಣೆ ಮಾಡಲಿಕ್ಕೆ ಎರಡು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿ ಹಣ ಮಂಜೂರು ಮಾಡಿದ್ದೇವೆ ಈಗಾಗಲೇ ಕೆ ಆರ್ ಶ್ರೀರಂಗಪಟ್ಟಣದಲ್ಲಿ ಇರುವಂತಹ ಕೆ ಆರ್ ಎಸ್ ಅನ್ನ ಒಂದು ಪ್ರವಾಸಿ ಕೇಂದ್ರ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಟೆಂಡರ್ ಕರೀಲಿಕ್ಕೆ ಈಗಾಗಲೇ ತೀರ್ಮಾನವನ್ನು ಮಾಡಿದ್ದೇವೆ ಇವತ್ತು ನಾವು ಈ ರೈತರ ಬದುಕುಗೋಸ್ಕರ ನೀರಿಗೋಸ್ಕರ ಮೇಕೆದಾಟ್ ಯೋಜನೆ ಯಾರಿಗೋಸ್ಕರ ಬರೀ ಬೆಂಗಳೂರಿಗೋರ್ಗಲ್ಲ ಬ್ಯಾಲೆನ್ಸಿಂಗ್ ರಿಸರ್ವ್ ಆಯವರು ಎಲ್ಲರಿಗೂ ಕೂಡ ಅನುಕೂಲ ಅಲ್ಲಿ ಅರವತ್ತಾರು ಟಿ ಎಂ ಸಿ ನೀರಿದ್ರೆ ಅಲ್ಲಿ ಅರವತ್ತಾರು ಟಿ ಎಂ ಸಿ ನೀರಿದ್ರೆ ಬೇಕಾದ ಕಷ್ಟ ಕಾಲದಲ್ಲಿ ನೀರನ್ನು ತಮಿಳುನಾಡು ಬಿಡ್ಬೋದು ಮೇಲ್ಗಡೆ ನೀರು ತರೋಕಾಗುದಿಲ್ಲ ಆದ್ರೆ ಇಲ್ಲಿ ಕೆ ಆರ್ ಎಸ್ ನಲ್ಲಿ ಕಬೀರ್ ಈ ನಮ್ಮ ರೈತರಿಗೆ ನೀರು ಕೊಡಬೇಕು ನಾವು ಜವಾಬ್ದಾರಿ ತೆಗೆದುಕೊಂಡ ಮೇಲೆ ನಿಮ್ಮ ಜಿಲ್ಲಾ ಸಚಿವರ ಒತ್ತಡದ ಮೇಲೆ ತಮಿಳುನಾಡಿಗೆ ನಾವು ಬಗ್ಲಿಲ್ಲ ನಾವು ನ್ಯಾಯಾಲಯ ಕೇಳಿದೋ ನಮ್ಮ ರೈತರು ಬದುಕಬೇಕು ನಮ್ಮ ರೈತರು ಬದುಕದ ಮೇಲೆ ನಿಮ್ಗೆ ನೀರು ಕೊಡ್ತೀವಿ ಅಂತ ಏನ್ರಿ ಎಲ್ಲ ರೈತರು ಬಂಧುಗಳಿದ್ದೀರಿ ನಿಮ್ಮ ಬೆಳೆಗಳನ್ನ ನಾವು ಉಳಿಸೋದೋ ಇಲ್ಲೋ ನಿಮ್ಮ ಆತ್ಮ ಸಾಕ್ಷಿ ಬಿಟ್ಕೊಂಡು ತಾವೆಲ್ಲ ಹೇಳ್ಬೇಕು ಆ ಕಷ್ಟ ಕಾಲದಲ್ಲೂ ಕೂಡ ನಾವು ಹೋರಾಟವನ್ನು ಮಾಡಿ ನಿಮ್ಮ ಬೆಳೆಗಳನ್ನ ಉಳಿಸ್ತೇವೆ ಬಿ ಜೆ ಪಿ ಅವ್ರ ಮಾಡಿದ್ರು ದಡದವ್ರು ಏನ್ ಮಾಡಿದ್ರು ಇಬ್ರು ನಂಟಸ್ಥಾನ ಮಾಡಿ ತಬ್ಬಾಡ್ತಾ ಇದ್ದಾರಲ್ಲ ಒಂದು ದಿನ ಏನಾರು ನಿಮಗೋಸ್ಕರ ಹೋರಾಟ ಮಾಡಿದ್ರ ನಿಮ್ಮ ಧ್ವನಿ ಎತ್ತಿದ್ರ ಇವತ್ತು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದು ಮೇಕೆದಾಟ್ ಯೋಜನೆಗೆ ಅವಕಾಶ ಮಾಡಿಕೊಡ್ಬೋದಾಗಿತ್ತು ಮಾಡಿಕೊಡಕ್ಕೆ ಪಾಪ ಪಾಪಾ ದೇವೇಗೌಡರು ಈಗ ಅಯ್ಯೋ 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 ಅಂತ ಕಣ್ಣಲ್ಲಿ ನೀರು ಆಗ್ತಾ ಇದಾರೆ ನಿಮ್ಮ ಕಣ್ಣೀರು ನಿಮ್ಮ ಮನೆಗೆ ಹೊರ್ತು ಈ ಬಡ ಜನತೆಗೆ ಮುಟ್ಟಿಲ್ಲ ಗೌಡ್ರೆ ಇದನ್ನ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ನೀವು ಜಾಗೃತರಾಗ್ಬೇಕು ಜಾಗೃತರಾಗ್ಬೇಕು ಬಂಧುಗಳೇ ತಾವಿಷ್ಟೇ ಉಳಿ ಉಳಿ ಪೆಟ್ಟು ಬಿಡದೆ ಯಾವ ಕಲ್ಲು ಶಿಲೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನೇಗ್ಲಿಂದ ಉಳುಮೆ ಮಾಡದೆ ಯಾವ ಭೂಮಿನೂ ಫಲ ಸಿಗುದಿಲ್ಲ ಹಂಗೆ ನಾವು ನೀವು ಶ್ರಮ ಪಟ್ಟರು ಮಾತ್ರ ಸಾಧ್ಯ ನಮ್ಮ ಬದುಕು ನೀವೆಲ್ಲ ರೈತರಿದ್ದೀರಿ ರೈತರ ಮಕ್ಕಳಿದ್ದೀರಿ ಇವತ್ತು ನಾವು ಗ್ಯಾರಂಟಿಯ ಸಮಾವೇಶ ಬಂದಿದ್ದೇವೆ ಈ ಗ್ಯಾರಂಟಿ ಸಮಾವೇಶ ಯಾಕೆ ನಿಮ್ಮ ಬೆಲೆ ಏರಿಕೆಗಳು ಬೆಲೆ ಏರಿಕೆಗಳು ಆಗಿ ಪೆಟ್ರೋಲು ಡೀಸೆಲ್ಲು ಎಲ್ಲ ಬೆಲೆ ಏರಿಕೆ ಆಗೋಯ್ತು ಐನೂರು ರೂಪಾಯಿ ಗ್ಯಾಸ್ ಗ್ಯಾಟಿಗೆ ಹಳ ಕೊಡ್ಬೇಕು ಮಕ್ಕಳು ಫೀಸ್ ಕೊಡ್ಬೇಕು ಎಣ್ಣೆ ಬೆಲೆ ಜಾಸ್ತಿ ಆಗೋಯ್ತು ಎಲ್ಲ ಪದಾರ್ಥಗಳು ಜಾಸ್ತಿ ಆಗೋಯ್ತು ಅಂತೇಳಿ ಎರಡು ಸಾವಿರ ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡಿತು ವಿದ್ಯುತ್ ಶಕ್ತಿ ಇನ್ನೂರು ಯೂನಿಟ್ವರೆಗೂ ಸಾವಿರದ ಐನೂರು ರೂಪಾಯಿ ಆಗ್ತದೆ ಕೆಲವರು ಐವತ್ತು ಯೂನಿಟ್ ಇತ್ತು ಕೆಲವರು ನೂರು ಇತ್ತು ಕೆಲವರು ಇನ್ನೂರು ಯೂನಿಟ್ ಇತ್ತು ಬಸ್ಗಳಲ್ಲಿ ಪ್ರಯಾಣ ಮಾಡ್ಬೇಕಾದ್ರೆ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ನೂರು ನೂರೈವತ್ತು ರೂಪಾಯಿ ಕೊಡಬೇಕು ಅಂತದೆಲ್ಲ ಇವತ್ತು ತಪ್ಪಿಸಿ ಒಂದು ಕುಟುಂಬಕ್ಕೆ ನೇರವಾಗಿ ಸರಾಸರಿ ಐದರಿಂದ ಆರು ಸಾವಿರ ರೂಪಾಯಿ ಉಳಿತಾಯ ಆಗ್ತಾ ಇದೆ ಐವತ್ತಾರು ಸಾವಿರ ಕೋಟಿ ರೂಪಾಯಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಮೀಸಲಿಟ್ಟು ಇಡೀ ದೇಶದಲ್ಲಿ ಇಂಥ ಕಾರ್ಯಕ್ರಮನ ಕೊಡಲಿಲ್ಲ ಇವತ್ತು ನಿಮಗೆ ನಮಗೆಲ್ಲ ಕೂಡ ಮನಸ್ಸಿಗೆ ಸಮಾಧಾನ ಆಗ್ತಾ ಇದೆ ನಿಮ್ಮ ಋಣವನ್ನು ತೀರಿಸಿದೀವಲ್ಲ ಅನ್ನೋದು ನಮಗೆಲ್ಲ ಸಮಾಧಾನ ಆಗ್ತಾ ಇದೆ ಬಂಧುಗಳೇ ಮಂಡ್ಯ ಜನ ನಮಗೆ ಅರಿವಿದೆ ನಿಮ್ಮ ಋಣ ತೀರಿಸ್ಬೇಕು ಇವತ್ತು ಮಂಡ್ಯ ಕ್ಷೇತ್ರ ಇರ್ಬೋದು ಮಂಡ್ಯ ಕಾರ್ಖಾನೆ ಇರ್ಬೋದು ಮಂಡ್ಯದಲ್ಲಿರುವಂಥ ಅನೇಕ ಒಳ ಒಲೆ ಇದು ನದಿಗಳಿರ್ಬೋದು ಇವತ್ತು ಎಲ್ಲ ನಮ್ಮ ಕಾಲುವೆಗಳಿರ್ಬೋದು ಅವನ್ನೆಲ್ಲ ಹೊಸ ಮಾದರಿಯಲ್ಲಿ ಹೋಗಿ ನಿಮ್ಮಲ್ಲಿ ಬದಲಾವಣೆಯನ್ನು ಮಾಡಬೇಕು ಅಂತೇಳಿ ಅಂಬರೀಷ್ರವರು ನಮ್ಮ ಪಕ್ಷದ ಸರ್ಕಾರದ ಮಂತ್ರಿ ಆಗಿದ್ರು ಅವರು ಒಂದು ಕಾಲದಲ್ಲಿ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿದ್ರು ಈಗ ಅದು ಪೂರ್ಣದಲ್ಲಿದೆ ಬಾಲಗಂಗಾಧರ ಸ್ವಾಮೀಜಿ ಅವರ ಹೆಸರಿನಲ್ಲಿ ಅದಕ್ಕೊಂದು ಹೊಸ ರೂಪವನ್ನು ಕೊಡಬೇಕು ಅಂತೇಳಿ ನಮ್ಮ ಸ್ಥಳೀಯ ಎಲ್ಲ ಜಿಲ್ಲಾ ಮುಖಂಡರುಗಳು ಶಾಸಕರೆಲ್ಲ ಹೇಳಿದ್ದಾರೆ ಅಂಬರೀಷ್ ಅವರ ಹೆಸರಿನಲ್ಲಿ ಒಂದು ಸರ್ಕಲ್ ಮಾಡಿ ಒಂದು ರಸ್ತೆ ಮಾಡಬೇಕು ಅಂತ ಕೇಳಿ ಇವತ್ತು ನಮ್ಮ ಶಾಸಕರು ಮತ್ತು ನಮ್ಮ ಮಂತ್ರಿಗಳು ಕೂಡ ಇವತ್ತು ಹೇಳಿದ್ದಾರೆ ಇದು ನಮ್ಮ ಚಿಂತನೆ ನಮ್ಮ ಭಾವನೆ ಪ್ರಾಣ ಪಡುವಾಗ ಕಾಂಗ್ರೆಸ್ಗರಾಗ್ಬಿಟ್ರು ಇದು ನಿಮ್ಮ ತಲೆಯಲ್ಲಿರಲಿ ಕಾಂಗ್ರೆಸ್ ಪ್ರಾಣ ಪಡಬೇಕಾದ್ರೆ ಕಾಂಗ್ರೆಸ್ ಇರೋಕ್ಬಿಟ್ರು ಇವತ್ತು ನಾವೆಲ್ಲ ಸೇರಿ ಲೋಕಸಭೆಗೆ ಅವರ ಆಗಿದ್ದಂತ ನಮ್ಮೆಲ್ಲರ ಸ್ನೇಹಿತ ಆಗಿದ್ದಂತ ನೀವು ಈ ಮಂಡ್ಯದವರು ಬಹಳ ಚಾಲು ಬೇರೆ ಇದ್ದೀರಿ ನೋಡಿ ಪುಡ್ಸಾಂಬೋಡ ಹೋಗಿ ಗೌರಿಬಿದ್ನೂರಲ್ಲಿ ಎಮ್ ಎಲ್ ಎ ಆಗ್ಬಿಟ್ಟ ಗೌರಿಬಿದ್ನೂರಲ್ಲಿ ಎಮ್ ಎಲ್ ಎ ಆಗಿಬಿಟ್ರು ಈಗ ಚಂದ್ರು ಬಂದು ನಾಗಮಂಗಲದವ್ರು ನೋಡಿ ಈಗ ತಿರ್ಗ ನಾಗಮಂಗ್ಲದ ಎಲ್ಲ ಕಡೆ ಸೇರ್ಕೊಬಿಟ್ಟವ್ರ ಅಂತ ನಾವು ತಿಳ್ಕೊಂಡಿದ್ದು ಕೆ ಆರ್ ಪೇಟೆ ನಾಗರವರು ಈಗ ಅವ್ರಿಗೂ ಕೂಡ ಒಂದು ಚಾನ್ಸ್ ಸಿಕ್ಕಿದೆ ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯನೋ ಮತ್ತೆ ನಮ್ಮ ವಿಕ್ರಮಣ ಶಾರ್ಜನ್ ಗೆಲ್ಲೋದು ಅಷ್ಟೇ ಸತ್ಯ ಗ್ಯಾರಂಟಿ ತಾನೆ ಕೈ ಎತ್ತಿ ನೋಡೋಣ ಅಮ್ಮ ಅಕ್ಕ ಹಾ ಹೇಳಿ ಬಂಧುಗಳೇ ನಿಮ್ಮ ಅಭಿವೃದ್ಧಿಗೋಸ್ಕರ ನಾವಿದ್ದೇವೆ ಈಗಾಗಲೇ ಚಲರಾಜ್ ಸ್ವಾಮಿ ಅವರು ನಿಮ್ಮ ಮಂಡ್ಯ ಶುಗರ್ ಫ್ಯಾಕ್ಟ್ರಿಗೆ ಹೊಸ ರೂಪ ಕೊಡಬೇಕು ಹೊಸ ಕಾರ್ಖಾನೆ ಮಾಡಬೇಕು ಅನ್ನೋದನ್ನು ಸಂಕಲ್ಪವನ್ನು ಮಾಡಿ ಕ್ಯಾಬಿನೆಟ್ನಲ್ಲಿ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಅದಕ್ಕೆ ಈಗಾಗಲೇ ನಾವು ಮಾತನ್ನು ಕೊಟ್ಟಿದ್ದೇವೆ ಕೃಷಿ ಯೂನಿವರ್ಸಿಟಿ ಮಾಡಬೇಕು ಅದಕ್ಕೆ ಒಂದು ಅನೇಕ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಇವತ್ತು ಹಿಂದೆ ಶಂಕರೇಗೌಡರು ಜಿ ಮಾದೇಗೌಡರು ಕೃಷ್ಣರವರು ಅವದೇ ರೂಪದಲ್ಲಿ ಇವತ್ತು ಸಹಾಯವನ್ನು ಮಾಡಿದ್ರು ಈ ಜಿಲ್ಲೆಗೋಸ್ಕರ ಬೇಕಾದಷ್ಟು ಮಾಡಿದರು ಅದನ್ನೆಲ್ಲ ಮುಂದುವರ್ಸ್ಕೊಂಡೋಗಂಥ ಕೆಲಸವನ್ನು ಇವತ್ತು ನಮ್ಮ ನಾಯಕರುಗಳು ಮಾಡ್ತಾ ಇದ್ದಾರೆ ಆದ್ರಿಂದ ಇವತ್ತು ಲೋಕಸಭಾ ಚುನಾವಣೆ ಬರ್ತಾ ಇದೆ ಬಹಳ ಅಪವಿತ್ರವಾದಂತ ಮೈತ್ರಿ ನಾನು ಬಂದು ಕುಮಾರಣ್ಣನ ಮಗನಿಗೋಸ್ಕರ ಬಂದಿಲ್ ಪ್ರಚಾರ ಮಾಡಿದ್ದೆ ಆದರೆ ಜನ ಒಪ್ಪಲಿಲ್ಲ ಇಲ್ಲೇ ನಾನು ಮೋಸ ಮಾಡಕ್ ಹೋಗ್ಲಿಲ್ಲ ನಾನು ಪ್ರಾಮಾಣಿಕವಾಗಿ ಕುಮಾರಣ್ಣನ ಮಗ ಗೆಲ್ಲಿ ಅಂತೇಳಿ ನಾನು ಆಸೆ ಪಟ್ಟೆ ನೀವು ಓಟ್ ಕೊಡ್ಲಿಲ್ಲ ಆದರೆ ಈಗ ಯಾರು ಅವ್ರನ್ನ ಅಧಿಕಾರದಿಂದ ಇಳಿಸಿದ್ರು ಅವ್ರನ್ನೇ ಇವತ್ತು ತಪ್ಪಿಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ ಈ ಅಪ್ಪ ಮೈತ್ರಿ ಸರಿನೋ ಅನ್ನೋದನ್ನ ನೀವೇ ಈ ಸಂದರ್ಭದಲ್ಲಿ ತಾವು ತೀರ್ಮಾನ ಮಾಡಬೇಕು ಮೊನ್ನೆ ವಿಧಾನ ಪರಿಷತ್ ಎಲೆಕ್ಷನ್ ನಡೀತು ಪುಟ್ಟಣ್ಣನ ಎಲೆಕ್ಷನ್ ಏನಾಯ್ತು ಎರಡು ಪವಿತ್ರವಾದಂತ ಮೈತ್ರಿ ನಡೀಲಿಲ್ಲ ಈಗ ತಾನೇ ನಾವೆಲ್ಲ ಶಿಕ್ಷಕರಿಗೆ ಇಬ್ರು ಸೇರಿ ಕೃತಜ್ಞತೆ ಸಲ್ಲಿಸ್ಬಿಟ್ಟು ನಾವು ಬಂದು ಹಿಂದೆ ಮುಂದಕ್ಕೂ ಕೂಡ ಲೋ ರಾಜಸಭೆ ಎಲೆಕ್ಷನ್ ಆಯ್ತು ಅಪವಿತ್ರ ಮೈತ್ರಿ ಮಾಡ್ಕೊಂಡ್ರು ಅದು ಕೂಡ ಆಗ್ಲಿಲ್ಲ ಆದ್ರಿಂದ ಈ ಸಂದರ್ಭದಲ್ಲಿ ತಾವು ಇಷ್ಟೇ ಇವತ್ತು ತಮಗೆಲ್ಲ ನಾನು ಹೇಳೋದಿಷ್ಟೇ ಅನೇಕ ಕಾರ್ಯಕ್ರಮಗಳನ್ನು ನಿಮ್ಮ ಸರ್ಕಾರ ಇದೆ ಯಾರು ಸರ್ಕಾರ ನಮ್ಮ ಸರ್ಕಾರ ಇಲ್ಲ ಮಂಡ್ಯ ಮಹಾಜನತೆಯ ಸರ್ಕಾರ ನಿಮ್ಮ ಕ್ಷೇತ್ರಗಳಿಗೆ ಏನೇನು ಆಗಬೇಕು ನಿಮ್ಮ ಶಾಸಕರು ಏನು ಹೇಳ್ತಾರೆ ಅದಕ್ಕೆಲ್ಲ ನಾವು ಬದ್ಧರಾಗಿದ್ದೇವೆ ನಮ್ಮ ರವಿ ಅವರು ಹೇಳ್ತಾ ಇದ್ದಾರೆ ಎಪ್ಪತ್ತು ವರ್ಷದಿಂದ ಅಕ್ಪತ್ರ ಕೊಟ್ಟಿಲ್ಲ ಅಕ್ಪತ್ರ ಕೊಡಬೇಕು ಅಂತೇಳಿ ಈಗ ಎಲ್ಲ ಸ್ಲಂ ನಿವಾಸಿಗಳಿಗೆ ಹಕ್ಕು ಪತ್ರ ಕೊಡಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿದೆ ಆ ಕೆಲಸವನ್ನು ನಾವು ಮಾಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಬಂಧುಗಳೇ ಕೇಂದ್ರ ಸರ್ಕಾರದ ತೆರಿಗೆ ಡಿ ಕೆ ಸುರೇಶು ಹೇಳಿದ್ರು ನಮ್ಮ ಹಕ್ಕು ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋರಾಟ ಮಾಡಿದವ್ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೋರಾಟ ಅಲ್ಲ ರೀ ನಿಮ್ಮ ಪೆಟ್ರೋಲ್ ಕೊಟ್ಟಂತ ಟ್ಯಾಕ್ಸು ನಿಮ್ಮ ಡೀಸೆಲ್ ಕೊಟ್ಟಂತ ಟ್ಯಾಕ್ಸು ನಿಮ್ಮ ಸೋಪಲ್ಲಿ ಕೊಟ್ಟಂಥ ಟ್ಯಾಕ್ಸು ನಿಮ್ಮಲ್ಲಿ ಎಣ್ಣೆ ಕೊಟ್ಟಂಥ ಟ್ಯಾಕ್ಸು ಎರಡು ಎಣ್ಣೆನೂ ಅಷ್ಟೇ ಅಡುಗೆ ಎಣ್ಣೆ ಬಾಟ್ಲ ಎಣ್ಣೆ ಎರಡು ಕೂಡ ಟ್ಯಾಕ್ಸ್ ಕೊಡ್ತಾ ಇದ್ದೀರಿ ಇದನ್ನೆಲ್ಲ ಕೊಟ್ಟು ಕೇಂದ್ರ ಸರ್ಕಾರಕ್ಕೆ ಎಷ್ಟು ಕೋಟಿ ಕೊಡ್ತಾ ಇದ್ದೀವಿ ಅಂತ ಸಿದ್ದರಾಮಯ್ಯ ಹೇಳ್ತಾರೆ ಕಾಲು ಬಾಗಲು ಕೊಡುಕೆಲ್ವೇ ನಮಗೆ ಅದಕ್ಕೆ ಕೇಳಿದ್ರೆ ದೇಶ ದ್ರೋಹಿ ದೇಶನ ಒಡೆದಾಕೆ ಪ್ರಯತ್ನ ಪಟ್ರು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ಧ್ವನಿ ನಮ್ಮ ಹಕ್ಕಗೋಸ್ಕರ ಇದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಕೊಡಬೇಕು ಇಲ್ಲಿವರೆಗೂ ಯಾರು ಕೂಡ ನಿಮ್ಗೆ ಬದುಕಿಗೋಸ್ಕರ ಸಹಾಯ ಮಾಡಲಿಲ್ಲ ಇವತ್ತು ನಾವು ನಿಮ್ಗೆ ಹೇಳೋದು ಇಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನೇಕ ವಿಚಾರಗಳನ್ನು ಹೇಳ್ತಾ ಇದ್ದಾರೆ ನೀನು ಯಾವ ಕಾರಣಕ್ಕೂ ನೀನು ಹೋರಾಟ ಮಾಡು ನೀನು ಹೋರಾಟ ಮಾಡಲಿಲ್ಲ ಅಂತಂದರೆ ನಿನಗೆ ಯಶಸ್ಸಾಗಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾ ಇದ್ದಾರೆ ನೀನು ಹೋರಾಟ ಮಾಡಿದ್ರು ಚಿಂತೆ ಇಲ್ಲ ಆದರೆ ನೀನು ಮಾರಾಟ ಆಗಬೇಡ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ ಹಂಗೆ ನಾವು ಈ ಸಂದರ್ಭದಲ್ಲಿ ಸತ್ಯದ ಜೊತೆಯಲ್ಲಿ ನಾವು ಹೋರಾಟವನ್ನು ನಾವು ಮಾಡಬೇಕು ಹಿಡಿದಂಥ ಎಲ್ಲ ಕೆಲಸಗಳಿಗೆ ಅವಕಾಶ ಸಿಕ್ಕಂತ ಸಂದರ್ಭದಲ್ಲಿ ಈ ಜನರ ಬದುಕಿಗೋಸ್ಕರ ನಾವು ಮಾಡಬೇಕು ಬಹಳ ಪ್ರೀತಿ ವಿಶ್ವಾಸದಿಂದ ನಿಮ್ಮನ್ನೆಲ್ಲ ನಂಬಿ ಇವತ್ತು ನಾವು ಬಂದಿದ್ದೇವೆ ಆಶೀರ್ವಾದ ಇಲ್ಲಿ ಈ ಕೈಯನ್ನು ಬಟ್ಟಿ ಕಟ್ಟಿ ಪಡಿಸಿ ನಮ್ಮ ಸ್ಟಾರ್ ಚೇಂದ್ರು ಅವರೆಲ್ಲ ಕ್ಯಾಂಡಿಡೇಟು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯವರು ಚೆಲ್ಲು ರಾಯಸ್ವಾಮಿ ಕ್ಯಾಂಡಿಡೇಟು ಇದನ್ನ ಗಂಧರ್ ಇಟ್ಕೊಂಡು ನಮ್ಗೆ ಆಶೀರ್ವಾದ ಮಾಡಬೇಕು ಅಂತ ಪ್ರಾಸಿ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ